ವಾಸ್ತವವಾಗಿ ಮನುಷ್ಯನ ಪರಿಚಯವು ಅವನ ದೇಹದ ಬಣ್ಣಗಳಿಂದ ಆಗುವುದಿಲ್ಲ ಅಥವಾ ಸಂಬಂಧಗಳ ಆಧಾರದ ಮೇಲೆ ಅವನ ದೇಹದಿಂದ ಆಗುವುದಿಲ್ಲ. ಮನುಷ್ಯನ ಸ್ವಭಾವ, ಅವನ ವರ್ತನೆ ಮತ್ತು ಅವನು ಮಾಡಿದ ಕಾರ್ಯಗಳಿಂದ ಪರಿಚಯವಾಗುತ್ತದೆ. ಜೀವನದಲ್ಲಿ ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವರು ನಿಮ್ಮ ಶತ್ರುವಾಗಬಹುದು. ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷಿಸಬೇಡಿ. ನಾಳೆ ಅವನು ನಿಮ್ಮ ಮಿತ್ರನಾಗಬಹುದು. ಜಗತ್ತಿನಲ್ಲಿ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗುವುದನ್ನು ಕಲಿತುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಮತ್ತೊಂದಿಲ್ಲ ಎನ್ನುವಂತಹ ಸತ್ಯವನ್ನು ನಾವು ಅರಿತಿರಬೇಕು. ಯಾವಾಗಲೂ ನಗುವ ಮತ್ತು ತುಂಬ ಮಾತನಾಡುವ ವ್ಯಕ್ತಿ ಸುಮ್ಮನಾಗಿ ಬಿಟ್ಟರೆ ಅರ್ಥ ಮಾಡಿಕೊಳ್ಳಿ, ಆ ವ್ಯಕ್ತಿ ಒಳಗಿನಿಂದ ಸಂಪೂರ್ಣವಾಗಿ ನೊಂದಿ ಹೋಗಿರುತ್ತಾನೆ ಎಂದು. ಗೌರವವನ್ನು ಕೊಟ್ಟು ಮಾತನಾಡುತ್ತಾರೆ, ಅತಿ ಹೆಚ್ಚು ಮಾತನಾಡುವುದಿಲ್ಲ ಎಂಬ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಪರಮಾವಧಿ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಸ್ವಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತದೆ, ನೆನಪಿರಲಿ. ಎಷ್ಟೋ ಬಾರಿ ನಾವು ಇನ್ನೊಬ್ಬರ ನೆನಪಲ್ಲಿ ಕ್ಷಣಗಳನ್ನು ಕೂಡ ಯುಗಗಳಂತೆ ಕಳೆಯುತ್ತೇವೆ, ಆದರೆ ಅವರಿಗೆ ನಮ್ಮ ನೆನಪುಗಳು ಜೀವನದಿಂದ ಮಾಸಿ ಹೋಗಿರುತ್ತವೆ. ಇಲ್ಲಿ ತಪ್ಪು ಅವರದ್ದಲ್ಲ, ನಿಮ್ಮದೇ ಆಗಿರುತ್ತದೆ. ಜೀವನದಲ್ಲಿ ಶಾಂತವಾಗಿರಲು ಎರಡು ಉಪಾಯಗಳಿವೆ. ಒಂದು, ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡುವುದು, ಮತ್ತು ಇನ್ನೊಂದು, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡುವುದು. ಯಾವಾಗ ಈ ಎರಡು ಅಂಶಗಳನ್ನು ನೀವು ಪಾಲನೆ ಮಾಡುತ್ತೀರಿಯೋ ಜೀವನದಲ್ಲಿ ಶಾಂತವಾಗಿರಲು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ. ಆತ್ಮವಿಶ್ವಾಸವಿರಲಿ, ಅಹಂಕಾರ ಬೇಡ, ನಾನು ಅನ್ನುವಂತಹ ಸ್ಥೈರ್ಯ ಇರಲಿ, ನಾನು ಮಾತ್ರವೇ ಎಂಬಂತಹ ಭ್ರಮೆ ಬೇಡವೇ ಬೇಡ. ಅಹಂಕಾರ ಯಾವಾಗಲೂ ಕಾಲಿನ ಕೆಳಗಿರಬೇಕು. ತಲೆಯಲ್ಲಿದ್ದರೆ ಕಿರೀಟ ಧರಿಸಲು ಜಾಗವೇ ಇರುವುದಿಲ್ಲ. ಎಚ್ಚರವಾಗಿರಿ. ಯಾರು ನಿನ್ನವರು, ಯಾವುದು ನಿನ್ನದು ಎನ್ನುವುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಕೆಲವೊಂದು ಬಾರಿ ಹೊಗಳಿಕೆಗೋಸ್ಕರ ಮುಳ್ಳುಗಳಿಗೂ ನಾವು ನೀರನ್ನು ಎರೆಯಬೇಕಾಗುತ್ತದೆ. ಮನಸ್ಸಿಗೆ ಮಾತನಾಡದಂತೆ ಇರಲು ಹೇಳಿದರೆ ನಿಮ್ಮ ಆತ್ಮ ಮಾತನಾಡುವುದನ್ನು ಕೇಳಬಹುದು. ಇದು ಕೇವಲ ಧ್ಯಾನದಿಂದ ಮಾತ್ರ ಸಾಧಿಸಲು ಸಾಧ್ಯ. ಮೆದುಳಿಗೆ ಕೆಲಸ ಕೊಟ್ಟಾಗಲೆಲ್ಲ ಸಮಸ್ಯೆಗಳ ಬಗ್ಗೆ ಯೋಚಿಸುವ ಬದಲು ವಿಶ್ರಾಂತಿ ನೀಡಿ ಧ್ಯಾನದ ಲಾಭ ಪಡೆದುಕೊಳ್ಳಿ. ಶ್ರೇಷ್ಠವಾಗಿರುವಂತಹ ಕಾರ್ಯವೊಂದನ್ನು ಮಾಡಬೇಕಾದಾಗ ಕೆಲವೊಂದನ್ನು ತ್ಯಾಗ ಕೂಡ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಆತ್ಮೀಯತೆಯನ್ನು, ಕೆಲವೊಮ್ಮೆ ಲಾಭವನ್ನು, ಕೆಲವೊಮ್ಮೆ ಸಂಬಂಧವನ್ನು, ಆದರೆ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಇಂದು ಮಾಡಿದಂತಹ ತ್ಯಾಗಕ್ಕೆ ನಾಳೆ ಉತ್ತಮವಾಗಿರುವಂತಹ ಪ್ರತಿಫಲ ಇದ್ದೇ ಇರುತ್ತದೆ. ಮನುಷ್ಯನು ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇನೆ ಎನ್ನುವಂತಹ ಭಯ ಹುಟ್ಟಿಕೊಂಡಾಗ ಅವನು ಅದನ್ನು ಬಿಗಿಯಾಗಿ ಹಿಡಿದು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಾನೆ. ಇಲ್ಲಿ ಪ್ರೀತಿ ನೋವಿನಿಂದ ಸಂಕಟ ಪಡುತ್ತಿರುತ್ತದೆ. ಪ್ರೀತಿಯನ್ನು ಹೇಗೋ ಪಡೆದುಕೊಳ್ಳುತ್ತಾನೆ, ಆದರೆ ಅದನ್ನು ಹೇಗೆ ಪ್ರೀತಿಯಿಂದ ನಿಭಾಯಿಸಬೇಕು ಎನ್ನುವುದು ತಿಳಿಯದೆ ಹೋಗುತ್ತಾನೆ. ಅಧಿಕಾರ ಚಲಾಯಿಸಲು ಮುಂದಾಗುತ್ತಾನೆ. ಆಗ ಅಸೂಹೆ, ದ್ವೇಷ, ಅನುಮಾನ ಹುಟ್ಟಿಕೊಳ್ಳುತ್ತದೆ. ಪ್ರೀತಿಯು ಸಾವನ್ನು ಅಪ್ಪುತ್ತದೆ. ಜನ ಹೇಳುತ್ತಾರೆ, ಕೋಪ ಎನ್ನುವುದು ಪಾಪದ ಮೂಲವಿದ್ದಂತೆ. ಆದರೆ ಕೋಪ ಎನ್ನುವುದು ವಾಸ್ತವ್ಯದಲ್ಲಿ ಒಂದು ಭಾವ. ನಿನ್ನವರಿಗೆ ಆಗುತ್ತಿರುವಂತಹ ನೋವು, ಅನ್ಯಾಯವನ್ನು ಕಂಡು ಶಾಂತ ರೀತಿಯಿಂದ ಇದ್ದರೆ ಅಲ್ಲಿ ಹೇಡಿತನ ಎದ್ದು ಕಾಣಿಸುತ್ತದೆ. ಕೋಪವು ನಮ್ಮ ಶಕ್ತಿಯ ಸಂದರ್ಶನದ ಉಪಯೋಗದ ಮೇಲೆ ನಿರ್ಧಾರವಾಗಿರುತ್ತದೆ. ಆಗ ಯೋಚಿಸಿ, ಈ ಕೋಪವು ನಿಮ್ಮ ಪಾಪದ ಮೂಲವೋ ಅಥವಾ ಪುಣ್ಯದ ಕೆಲಸವೋ ಎಂದು ನಿಮ್ಮ ಆತ್ಮದಲ್ಲಿ ನಿರ್ಧರಿಸಿಕೊಳ್ಳಿ. ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ, ದೊರೆತರೂ ಕೂಡ ಇನ್ನಷ್ಟು ಬೇಕೆನ್ನುವುದೇ ಲೋಭ, ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆನ್ನುವುದೇ ಮೋಹ, ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬಂತಹ ಜಂಬವೇ ಮದ, ತನ್ನಲ್ಲಿರುವುದು ಬೇರೆಯವರಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಆಗುವಂಥದ್ದೆಲ್ಲ ಒಳ್ಳೆಯದೇ ಆಗುತ್ತದೆ. ಆದುದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ?
ಕಳೆದುಕೊಳ್ಳಲು ನೀನು ಈ ಭೂಮಿಯ ಮೇಲೆ ತಂದಿರುವುದಾದರೂ ಏನು? ನೀನೇನೇ ತಂದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನೇ ಅರ್ಪಿಸಿದರೂ ಕೂಡ ಅದನ್ನು ಇಲ್ಲಿಗೆಯೇ ಅರ್ಪಿಸುತ್ತಿರುವೆ. ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.